ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಕ್ರಿಯೇಷನ್ಸ್ ಇನ್ ಕನ್ನಡ. ಸೊ ನಾನಿವತ್ತು ಈ ಮೊರ ಅಂತ ಹೇಳ್ತಾರಲ್ವ, ಈ ಅಕ್ಕಿಯೆಲ್ಲ ಕ್ಲೀನ್ ಮಾಡೋದಕ್ಕೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ರು. ಸೊ ಈಗಲೂ ಕೂಡ ಹಳ್ಳಿಗಳ ಕಡೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಈಗ ಕೆಲವೊಂದು ಪ್ಲಾಸ್ಟಿಕ್ ಬಂದಿದೆ, ಸೊ ಅದನ್ನು ಇವಾಗ ಸಿಟಿ ಸೈಡೆಲ್ಲ ಯೂಸ್ ಮಾಡ್ತಾರೆ. ಬಟ್ ಹಳ್ಳಿಗಳ ಕಡೆ ಕೆಲವೊಬ್ಬರು ಇನ್ನೂ ಕೂಡ ಅದನ್ನೇ ಯೂಸ್ ಮಾಡ್ತಿದ್ದಾರೆ, ಅಂದರೆ ಬ್ಯಾಂಬೂ ಟ್ರೇ ಅಂತ ಬರುತ್ತಲ್ವ ಅದನ್ನು. ಸೊ ಅದನ್ನು ಯೂಸ್ ಮಾಡಿ ನಾನಿವತ್ತು ಒಂದು ಬ್ಯೂಟಿಫುಲ್ ಆಗಿರೋಂತಹ ಡಿ ಐ ವೈ ಮಾಡೋದನ್ನು ತೋರಿಸ್ತಿದ್ದೀನಿ. ಇವತ್ತಿನ ಒಂದು ಡಿ ಐ ವೈಯಲ್ಲಿ ನಾನು ಬ್ಯಾಂಬೂ ಟ್ರೇನ ಯೂಸ್ ಮಾಡಿ ಪೇಂಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ವಾಲ್ ಡೆಕೋರ್ ಥರ ಕೂಡ ಯೂಸ್ ಮಾಡ್ಬೋದು. ಸೊ ಇವಾಗ ಪ್ಲಾಸ್ಟಿಕ್ದೆಲ್ಲ ಇರೋದ್ರಿಂದ ಹಳೇದು ಯಾವುದಾದ್ರೂ ಬ್ಯಾಂಬೂ ಟ್ರೇ ಇದ್ದರೆ ನಾವು ಅದನ್ನು ಯೂಸ್ ಮಾಡಿಕೊಂಡು ಈ ಒಂದು ಡಿ ಐ ವೈನ ಮಾಡ್ಬೋದು. ಸೊ ತುಂಬ ಯುನೀಕ್ ಆ್ಯಂಡ್ ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ, ಆ್ಯಂಡ್ ಹೋಮ್ ಡೆಕೋರ್ ಆಗಿ ಇದನ್ನು ಕೂಡ ಯೂಸ್ ಮಾಡ್ಬೋದು, ತುಂಬ ಅಟ್ರ್ಯಾಕ್ಟಿವ್ ಆಗಿ ಕೂಡ ಇರುತ್ತೆ. ಸೊ ಬನ್ನಿ, ಬ್ಯಾಂಬೂ ಟ್ರೇನ ಪೇಂಟಿಂಗ್ ಹೇಗೆ ಮಾಡುತ್ತೆ ಅಂತ ನೋಡ್ಕೊಂಡ್ಬರೋಣ. ಸೊ ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿರುವಂತಹ ಮೊರನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಚಿಕ್ಕ ಸೈಜ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಫಸ್ಟ್ ಇದಕ್ಕೆ ವೈಟ್ ಕಲರ್ನ ಯೂಸ್ ಮಾಡಿ ಬೇಸ್ ಕೋಟ್ನ ಅಪ್ಲೈ ಮಾಡ್ತಿದ್ದೀನಿ. ಸೊ ಫುಲ್ಲು ಕೂಡ ನಾನು ವೈಟ್ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡಿ ಅದನ್ನು ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಸೊ ಇದು ಫುಲ್ಲು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾನು ಪೆನ್ಸಿಲ್ನ ಯೂಸ್ ಮಾಡಿ ನಾನಿಲ್ಲಿ ಡ್ರಾ ಮಾಡ್ತಿದ್ದೀನಿ, ಆಫ್ರಿಕನ್ ಲೇಡಿನ ನಾನು ಡ್ರಾ ಮಾಡ್ತಿದ್ದೀನಿ. ಸೊ ನಿಮಗೆ ಬೇರೆ ಡಿಸೈನ್ಸ್ ಬೇಕಿದ್ರು ಕೂಡ ನೀವು ಡ್ರಾ ಮಾಡ್ಬೋದು. ಸೊ ಇವಾಗ ನಾನು ಪೆನ್ಸಿಲಲ್ಲಿ ನಾನು ಡ್ರಾ ಮಾಡ್ಕೊತಿದ್ದೀನಿ. ಸೊ ಇಲ್ಲಿ ಎಕ್ಸಾಕ್ಟಾಗಿ ನಾವು ಅದನ್ನೇ ಡ್ರಾ ಮಾಡೋದಕ್ಕಾಗಲ್ಲ, ಬಿಕಾಸ್ ಇದರಲ್ಲಿ ಎಣ್ದಿರೋದಲ್ವ ಇದನ್ನು. ಸೊ ಹಾಗಾಗಿ ಶೇಪ್ಸ್ ಕರೆಕ್ಟಾಗಿ ಬರಲ್ಲ ಪೆನ್ಸಿಲಲ್ಲಿ ಡ್ರಾ ಮಾಡಿದ್ರೆ. ನಾವು ಪೇಂಟ್ ಮಾಡಬೇಕಂದ್ರೆ ನಾವು ಆ ಶೇಪ್ನ ಕರೆಕ್ಟಾಗಿ ಪೇಂಟ್ ಮಾಡಬೇಕಾಗತ್ತೆ. ಸೊ ನಾನು ಪೇಂಟ್ ಮಾಡಬೇಕಾದ್ರೆ ಶೇಪ್ನ ಕರೆಕ್ಟಾಗಿ ಮಾಡ್ತೀನಿ. ಸೊ ಇವಾಗ ಜಸ್ಟ್ ಪೇಂಟ್ ಮಾಡೋದಕ್ಕೆ ಒಂದು ಅಂದಾಜಲ್ಲಿ ನಾನಿಲ್ಲಿ ಡ್ರಾ ಮಾಡ್ತಿದ್ದೀನಿ ಅಷ್ಟೇ. ಸೊ ಇವಾಗ ನಾನಿಲ್ಲಿ ಕೆಲವೊಂದು ಲೀವ್ಸ್ನೂ ಕೂಡ ಡ್ರಾ ಮಾಡ್ಕೊತಿದ್ದೀನಿ ಪೆನ್ಸಿಲಿಂದ. ಸೊ ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಕಲರ್ ಮಾಡ್ತಾಯಿದ್ದೀನಿ. ಸೊ ಯಾವ್ಯಾವ ಕಲರ್ನ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು.
ಸೊ ಲೀವ್ಸ್ನ ನಾವು ಇವಾಗ ಕಲರ್ ಫಿಲ್ ಮಾಡಿದ್ವಿ ಅಲ್ವಾ, ಅದ್ರ ಮೇಲೆ ನಾನಿಲ್ಲಿ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿ ಔಟರ್ ಲೈನನ್ನು ನಾನಿಲ್ಲಿ ಡ್ರಾ ಮಾಡ್ತಿದ್ದೀನಿ ಎಲ್ಲ ಎಲೆಗಳಿಗೂ ಕೂಡ. ಸೊ ಸೈಡಿಗೆ ನಾನಿಲ್ಲಿ ಈ ಥರ ಲೈನ್ಸ್ನ ಡ್ರಾ ಮಾಡಿಬಿಟ್ಟು ಈ ಥರ ಡಾಟ್ಸ್ನ ನಾನಿಲ್ಲಿ ಇಡ್ತಿದ್ದೀನಿ. ಸೊ ಇದೊಂಥರ ಡಿಸೈನ್ ಚೆನ್ನಾಗಿ ಕಾಣುತ್ತೆ, ನೀವು ಕ್ಲೀನಾಗಿ ಬಿಡೋದಕ್ಕಿಂತ ಸೊ ಈ ಥರ ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಇದು ಫುಲ್ ಇವಾಗ ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ಯಾಂಬೂ ಟ್ರೇ ಪೇಂಟಿಂಗ್ ಕೂಡ ರೆಡಿಯಾಗಿದೆ. ಸೊ ಇದೊಂಥರ ಸಿಂಪಲ್ ಆಗಿರುವಂತಹ ಒಂದು DIY ಅಂತ ಕೂಡ ಹೇಳ್ಬೋದು. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿದೆ ಆ್ಯಂಡ್ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕೂಡ ಕಾಣುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಆ್ಯಂಡ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಂಬೂ ಟ್ರೇ ಪೇಂಟಿಂಗ್ನ ಮಾಡಿ ಒಂದು ಬ್ಯೂಟಿಫುಲ್ ಆಗಿರೋಂತಹ DIYನ ನೋಡಿದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ನಾನು ಮಾಡೋ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರಬೇಕು ಅನ್ನೋ ಥರ ಇದ್ದರೆ ಪಕ್ಕದಲ್ಲೇ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ನೆಕ್ಸ್ಟ್ ನಾನು ಮಾಡೋ ವಿಡಿಯೋಸ್ಗಳ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.